ನಟ ದರ್ಶನ್ ಸೇರಿದಂತೆ ನಾಲ್ವರ ಮೊಬೈಲ್ನಲ್ಲಿ ಏನಿದೆ, ಯಾಕೆಂದರೆ ಆ ಮೊಬೈಲ್ ಇದೆಯಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮೊಬೈಲ್ನಲ್ಲಿ ಯಾರ್ಯಾರಿಗೆ ಕರೆಯನ್ನು ಮಾಡಿದರು, ವಾಟ್ಸಪ್ ಚಾಟ್ ಯಾವ ರೀತಿಯಾಗಿ ಆಗಿದೆ, ಇದೆಲ್ಲವೂ ಕೂಡ ಈ ಪ್ರಕರಣದಲ್ಲಿ ತುಂಬ ಇಂಪಾರ್ಟೆಂಟ್. ಫೋನ್ ರೀಆಕ್ಸೆಸ್ ಮಾಡಲಿಕ್ಕೆ ಕೋರ್ಟ್ ಅನುಮತಿಯನ್ನು ಕೇಳಲಾಗಿತ್ತು. ಕರೆ, ಚಾಟಿಂಗ್, ವಿಡಿಯೋಗಳ ಪರಿಶೀಲನೆಯನ್ನು ಮಾಡುವಂಥ ನಿಟ್ಟಿನಲ್ಲಿ ನಟ ದರ್ಶನ್, ಧನರಾಜ್, ವಿನಯ್, ಪ್ರದೋಷ್ ಫೋನನ್ನು ಇಲ್ಲಿ ಪಂಚನಾಮೆಯನ್ನು ಮಾಡುವಂಥ ನಿಟ್ಟಿನಲ್ಲಿ ಮುಂದಾಗಿದ್ದಾರೆ. ಪಂಚರ ಸಮಕ್ಷಮದಲ್ಲಿ ಆನ್ಸೀಲ್ ಮಾಡಿರುವಂಥದ್ದು ಪೊಲೀಸರು. ನಾ ಮೊಬೈಲ್ನಲ್ಲಿರುವಂಥ ಸಾಕ್ಷ್ಯ ಕೋರ್ಟ್ಗೆ ಸಲ್ಲಿಸಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಪೊಲೀಸರು. ಈ ಪ್ರಕರಣದಲ್ಲಿ ಸ್ಪೆಷಲಿ ಯಾವ ಮಾಹಿತಿನೂ ಮಿಸ್ ಆಗಬಾರ್ದು, ಯಾವ ಸಾಕ್ಷಿಗಳು ಕೂಡ ಮಿಸ್ ಆಗಬಾರ್ದು, ಆ ರೀತಿಯಾಗಿ ಪೊಲೀಸರು ತನಿಖೆಯನ್ನು ಮಾಡ್ತಾ ಇರುವಂಥದ್ದಕ್ಕೆ ಇದು ಕೂಡ ಒಂದು ಸ್ಪಷ್ಟ ನಿದರ್ಶನ. ಈಗ ಆಲ್ರೆಡಿ ಸುಮಾರು 139 ಸಾಕ್ಷಿಗಳನ್ನು ಸಂಗ್ರಹಿಸಲಾಗಿದೆ ಈ ಪ್ರಕರಣದಲ್ಲಿ. ರೇಣುಕಸ್ವಾಮಿ ಕೊಲೆ ಕೇಸ್ ತನಿಖೆ ಚುರುಕುಗೊಂಡಿದೆ. ಕೊಲೆ ನಡೆದಂತ ಶೆಡ್ ನಲ್ಲಿದ್ದಂತ ಲೆಡ್ಜರ್ ಬುಕ್ ಅನ್ನ ಕೂಡ ಪೊಲೀಸರು ಜಪ್ತಿ ಮಾಡಿದ್ದಾರೆ. ಪಟ್ಟಣಗೆರೆ ಶೆಡ್ ನಲ್ಲಿದ್ದಂತ ಲೆಡ್ಜರ್ ಬುಕ್ ಅನ್ನ ಸೀಸ್ ಮಾಡಲಾಗಿದೆ. ಲೆಡ್ಜರ್ ಬುಕ್ ಅಂದ್ರೆ ಆ ಒಂದು ಪಟ್ಟಣಗೆರೆ ಶೆಡ್ ಗೆ ಯಾರು ಬರ್ತಾರೆ, ಹೋಗ್ತಾರೆ, ಎಷ್ಟೊತ್ತಿಗೆ ಬರ್ತಾರೆ, ಏನೇನು ತರಲಾಗಿತ್ತು, ಯಾವ್ದ್ರಲ್ಲಿ ಬರಲಾಗಿತ್ತು, ಎಲ್ಲದನ್ನು ಕೂಡ ಮೆನ್ಷನ್ ಮಾಡಲಾಗುತ್ತೆ. ಸೊ ಅದನ್ನ ಸೀಸ್ ಮಾಡಿದ್ದಾರೆ ಪೊಲೀಸರು. ದೀಪಕ್ ಎಂಬುವರಿಗೆ ಲೀಸ್ಗೆ ಕೊಟ್ಟಿದ್ದಂತ ಶೆಡ್ ಇದು. ಜಯಣ್ಣ ಅವರು, ದೀಪಕ್ ಅನ್ನುವಂಥವ್ರಿಗೆ ಅವರು ಜಯಣ್ಣ ಹೇಳಿದ ರೀತಿಯಲ್ಲಿ ಬಾಡಿಗೆ ಅಂತ ಕಾಣಿಸುತ್ತೆ, ಬಾಡಿಗೆ ಕೊಟ್ಟಿದ್ದಂಥ ಶೆಡ್ಡು. ಪಂಚನಾಮೆ ನಡೆಸಿ ಶೆಡ್ ಲೆಡ್ಜರ್ ಬುಕ್ಕನ್ನು ಜಪ್ತಿ ಮಾಡಲಾಗಿದೆ. ಶೆಡ್ಗೆ ಯಾರು ಬಂದಿದ್ರು ಅಂತ ತನಿಖೆಯನ್ನು ಮಾಡಲಾಗುತ್ತೆ. ಅದರಲ್ಲಿ ಮೆನ್ಷನ್ ಮಾಡಲಾಗಿರ್ತಲ್ಲ, ಅದು ಮೆನ್ಷನ್ ಆಗಿದೆಯಾ ಇಲ್ವಾ ನೋಡಬೇಕು ಲೆಡ್ಜರ್ ಬುಕ್ನಲ್ಲಿ. ದರ್ಶನ್ನು, ಹಾಗೆ ದರ್ಶನ್ ಜೊತೆ ಇಷ್ಟು ಜನ, ಎಷ್ಟೊತ್ತಿಗೆ ಬಂದಿದ್ರು, ಯಾವಾಗ ಹೋದ್ರು, ಯಾರ್ಯಾರೆಲ್ಲ ಬಂದಿದ್ರು, ಅದೆಲ್ಲ ಮೆನ್ಷನ್ ಆಗಿದೆಯಾ ನೋಡಬೇಕು. ಲೆಡ್ಜರ್ ಬುಕ್ಕನ್ನು ಪ್ರಮುಖ ಸಾಕ್ಷ್ಯ ಅಂತ ಪರಿಗಣಿಸಿ ಜಪ್ತಿ ಮಾಡಲಾಗಿದೆ. ನಟ ದರ್ಶನ್ ಸೇರಿದಂತೆ ನಾಲ್ವರ ಮೊಬೈಲ್ನಲ್ಲಿ ಏನಿದೆ, ಯಾಕೆಂದರೆ ಆ ಮೊಬೈಲ್ ಇದೆಯಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮೊಬೈಲ್ನಲ್ಲಿ ಯಾರ್ಯಾರಿಗೆ ಕರೆಯನ್ನು ಮಾಡಿದರು, ವಾಟ್ಸಪ್ ಚಾಟ್ ಯಾವ ರೀತಿಯಾಗಿ ಆಗಿದೆ, ಇದೆಲ್ಲವೂ ಕೂಡ ಈ ಪ್ರಕರಣದಲ್ಲಿ ತುಂಬ ಇಂಪಾರ್ಟೆಂಟ್. ಫೋನ್ ರೀಆಕ್ಸೆಸ್ ಮಾಡಲಿಕ್ಕೆ ಕೋರ್ಟ್ ಅನುಮತಿಯನ್ನು ಕೇಳಲಾಗಿತ್ತು. ಕರೆ, ಚಾಟಿಂಗ್, ವಿಡಿಯೋಗಳ ಪರಿಶೀಲನೆಯನ್ನು ಮಾಡುವಂಥ ನಿಟ್ಟಿನಲ್ಲಿ ನಟ ದರ್ಶನ್, ಧನರಾಜ್, ವಿನಯ್, ಪ್ರದೋಷ್ ಫೋನನ್ನು ಇಲ್ಲಿ ಪಂಚನಾಮೆಯನ್ನು ಮಾಡುವಂಥ ನಿಟ್ಟಿನಲ್ಲಿ ಮುಂದಾಗಿದ್ದಾರೆ. ಪಂಚರ ಸಮಕ್ಷಮದಲ್ಲಿ ಆನ್ಸೀಲ್ ಮಾಡಿರುವಂಥದ್ದು ಪೊಲೀಸರು. ನಾ ಮೊಬೈಲ್ನಲ್ಲಿರುವಂಥ ಸಾಕ್ಷ್ಯ ಕೋರ್ಟ್ಗೆ ಸಲ್ಲಿಸಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಪೊಲೀಸರು. ಈ ಪ್ರಕರಣದಲ್ಲಿ ಸ್ಪೆಷಲಿ ಯಾವ ಮಾಹಿತಿನೂ ಮಿಸ್ ಆಗಬಾರ್ದು, ಯಾವ ಸಾಕ್ಷಿಗಳು ಕೂಡ ಮಿಸ್ ಆಗಬಾರ್ದು, ಆ ರೀತಿಯಾಗಿ ಪೊಲೀಸರು ತನಿಖೆಯನ್ನು ಮಾಡ್ತಾ ಇರುವಂಥದ್ದಕ್ಕೆ ಇದು ಕೂಡ ಒಂದು ಸ್ಪಷ್ಟ ನಿದರ್ಶನ. ಈಗ ಆಲ್ರೆಡಿ ಸುಮಾರು 139 ಸಾಕ್ಷಿಗಳನ್ನು ಸಂಗ್ರಹಿಸಲಾಗಿದೆ ಈ ಪ್ರಕರಣದಲ್ಲಿ. ರೇಣುಕಸ್ವಾಮಿ ಕೊಲೆ ಕೇಸ್ ತನಿಖೆ ಚುರುಕುಗೊಂಡಿದೆ. ಕೊಲೆ ನಡೆದಂತ ಶೆಡ್ ನಲ್ಲಿದ್ದಂತ ಲೆಡ್ಜರ್ ಬುಕ್ ಅನ್ನ ಕೂಡ ಪೊಲೀಸರು ಜಪ್ತಿ ಮಾಡಿದ್ದಾರೆ. ಪಟ್ಟಣಗೆರೆ ಶೆಡ್ ನಲ್ಲಿದ್ದಂತ ಲೆಡ್ಜರ್ ಬುಕ್ ಅನ್ನ ಸೀಸ್ ಮಾಡಲಾಗಿದೆ. ಲೆಡ್ಜರ್ ಬುಕ್ ಅಂದ್ರೆ ಆ ಒಂದು ಪಟ್ಟಣಗೆರೆ ಶೆಡ್ ಗೆ ಯಾರು ಬರ್ತಾರೆ, ಹೋಗ್ತಾರೆ, ಎಷ್ಟೊತ್ತಿಗೆ ಬರ್ತಾರೆ, ಏನೇನು ತರಲಾಗಿತ್ತು, ಯಾವ್ದ್ರಲ್ಲಿ ಬರಲಾಗಿತ್ತು, ಎಲ್ಲದನ್ನು ಕೂಡ ಮೆನ್ಷನ್ ಮಾಡಲಾಗುತ್ತೆ. ಸೊ ಅದನ್ನ ಸೀಸ್ ಮಾಡಿದ್ದಾರೆ ಪೊಲೀಸರು. ದೀಪಕ್ ಎಂಬುವರಿಗೆ ಲೀಸ್ಗೆ ಕೊಟ್ಟಿದ್ದಂತ ಶೆಡ್ ಇದು. ಜಯಣ್ಣ ಅವರು, ದೀಪಕ್ ಅನ್ನುವಂಥವ್ರಿಗೆ ಅವರು ಜಯಣ್ಣ ಹೇಳಿದ ರೀತಿಯಲ್ಲಿ ಬಾಡಿಗೆ ಅಂತ ಕಾಣಿಸುತ್ತೆ, ಬಾಡಿಗೆ ಕೊಟ್ಟಿದ್ದಂಥ ಶೆಡ್ಡು. ಪಂಚನಾಮೆ ನಡೆಸಿ ಶೆಡ್ ಲೆಡ್ಜರ್ ಬುಕ್ಕನ್ನು ಜಪ್ತಿ ಮಾಡಲಾಗಿದೆ. ಶೆಡ್ಗೆ ಯಾರು ಬಂದಿದ್ರು ಅಂತ ತನಿಖೆಯನ್ನು ಮಾಡಲಾಗುತ್ತೆ. ಅದರಲ್ಲಿ ಮೆನ್ಷನ್ ಮಾಡಲಾಗಿರ್ತಲ್ಲ, ಅದು ಮೆನ್ಷನ್ ಆಗಿದೆಯಾ ಇಲ್ವಾ ನೋಡಬೇಕು ಲೆಡ್ಜರ್ ಬುಕ್ನಲ್ಲಿ. ದರ್ಶನ್ನು, ಹಾಗೆ ದರ್ಶನ್ ಜೊತೆ ಇಷ್ಟು ಜನ, ಎಷ್ಟೊತ್ತಿಗೆ ಬಂದಿದ್ರು, ಯಾವಾಗ ಹೋದ್ರು, ಯಾರ್ಯಾರೆಲ್ಲ ಬಂದಿದ್ರು, ಅದೆಲ್ಲ ಮೆನ್ಷನ್ ಆಗಿದೆಯಾ ನೋಡಬೇಕು. ಲೆಡ್ಜರ್ ಬುಕ್ಕನ್ನು ಪ್ರಮುಖ ಸಾಕ್ಷ್ಯ ಅಂತ ಪರಿಗಣಿಸಿ ಜಪ್ತಿ ಮಾಡಲಾಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.